ನಮಸ್ಕಾರ ವೀಕ್ಷಕರೇ, ಎಸ್ ಎಸ್ ವಿ ಟಿವಿಯ ನಮ್ಮ ಅತಿಥಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಓಕೆ, ನಮ್ಮ ಅತಿಥಿ ಕಾರ್ಯಕ್ರಮದಲ್ಲಿ ಇವತ್ತಿನ ಅತಿಥಿ ಯಾರು ಅಂತ ನೀವೆಲ್ಲರೂ ಕೂಡ ಥಿಂಕ್ ಮಾಡ್ತಿರ್ತೀರಾ ಅಂತ ಅನ್ಕೋತೀನಿ. ಸೊ ನಿಮ್ಮೆಲ್ಲರ ನೆಚ್ಚಿನ ನಟರಾಗಿರುವಂತಹ ಚಂದುಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸೊ ಓಕೆ ಸರ್, ನಾನು ಮೊದಲನೇದಾಗಿ ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದರೆ, ಎಲ್ಲರೂ ಕೂಡ ನಿಮಗೆ ಟಿ ವಿಲಿ ಪ್ರತಿನಿತ್ಯ ನೋಡ್ತಾರೆ, ಹೌದಾ? ಸೊ ಯಾವ ಮನೆ ಹೋದರೂ, ಒಂದು ರಸ್ತೆ ಮೇಲೆ ಹೋಗಬೇಕಂದ್ರೂ ಲಕ್ಷ್ಮೀ ಬಾರಮ್ಮ ಅದೊಂದು ಸೌಂಡ್ ಕೇಳುತ್ತೆ. ಇವಾಗ ನಿಮ್ಮ ಹೆಸರು ಚಂದುಗೌಡ ಅಂತ ನಾನು ಹೇಳಿದೆ, ಸೀರಿಯಲಲ್ಲೂ ಕೂಡ ಸೇಮ್ ಇದೆ. ಸೊ ಅದೇಗೆ ಸರ್, ನಿಮ್ಮ ಹೆಸರಿಗೂ ಅದಕ್ಕೂ ಸೇಮ್, ಅದನ್ನ ಹೇಗೆ? ಅದು ಇಟ್ಸ್ ಆ್ಯಕ್ಚುಲಿ ಕೋಇನ್ಸಿಡೆನ್ಸ್ ಅಷ್ಟೇ. ಓಕೆ, ಬಟ್ ನಿಜ ಹೇಳಬೇಕು ಅಂದರೆ, ಈ ಸೀರಿಯಲ್ಗೆ ಬರೋಕ್ಕಿಂತ ಮುಂಚೆ ನಾನು ಈ ಸೀರಿಯಲ್ ನೋಡ್ತಿದ್ದಾಗ ನಾನು ಐ ಆಲ್ವೇಸ್ ಯೂಸ್ ಟು ಇಮ್ಯಾಜಿನ್ ನನ್ನ ಹೆಸರಲ್ಲಿ ಒಂದು, ಅಂದರೆ ನನ್ನ ಒರಿಜಿನಲ್ ಸೀರಿಯಲ್ ಹೆಸರಲ್ಲಿದ್ದರೆ ಇದು ಚೆನ್ನಾಗಿರುತ್ತಲ್ಲ. ಬಿಕಾಸ್ ಬೇರೆ ಬೇರೆ ಹೆಸರಲ್ಲಿ ಗುರುತಿಸ್ಕೊಳ್ಳೋದಕ್ಕಿಂತ ನಮ್ಮದೇ ಆದಂಥ ಸ್ವಂತ ಹೆಸರಲ್ಲಿ ಗುರುತಿಸ್ಕೊಳ್ಳೋಕ್ಕೆ ಆ ಫೀಲಿಂಗೇ ಬೇರೆ. ಈಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡೆ. ನಾನು ಅಂದ್ಕೊಂಡಿದ್ದು ಕೇಳಿಸ್ಬಿಡ್ತು ಅನಿಸುತ್ತೆ. ಸೊ ನೆಕ್ಸ್ಟ್ ಥಿಂಗ್ ಯು ನೋ, ಆಫ್ಟರ್ ಟೂ ಇಯರ್ಸ್ ಐ ಆಮ್ ಇನ್ ಲಕ್ಷ್ಮೀ ಬರಮ್. ಈಗ ಆಲ್ಮೋಸ್ಟ್ 2 ವರ್ಷ ಕಂಪ್ಲೀಟ್ ಆಯ್ತಾ ಬಂತು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ತುಂಬ ಜನ ಪ್ರೀತಿ ಕೊಟ್ಟಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇವತ್ತು ಅವರೆಲ್ಲ ಕೊಟ್ಟಿರೋ ಪ್ರೀತಿ ಪ್ರೋತ್ಸಾಹನೇ ನನ್ನ ಈ ಮಟ್ಟಕ್ಕೆ ತಂದು ನಿಲ್ಸಿದೆ. ಎಸ್ ಸರ್, ನೀವು ಮೂಲತಃ ಸರ್ ನಿಮ್ಮ ಊರು ಯಾವುದು ಸರ್, ಹುಟ್ಟಿದ್ದು ಬೆಳೆದಿದ್ದಿಲ್ಲ? ಎಲ್ಲ ಬ್ಯಾಂಗ್ಳೂರೇ. ಬ್ಯಾಂಗ್ಳೂರು. ಸೊ ಓಕೆ ಸರ್, ನಿಮ್ಮ ಒಂದು ಎಜುಕೇಶನ್ ಬಗ್ಗೆ, ಸ್ಟಡೀಸ್ ಬಗ್ಗೆ ಹೇಳೋದಾದ್ರೆ ಮೊದಲನೇದಾಗಿ ನಿಮ್ಮ ಫ್ಯಾಮಿಲಿ ಬಗ್ಗೆ. ನಮ್ಮ ಫ್ಯಾಮಿಲಿ ಬಂದು ನಾನು, ನಮ್ಮ ತಾಯಿ, ನಮ್ಮ ತಂದೆ, ನನ್ನ ತಂಗಿ. ತಂಗಿ ರೀಸೆಂಟ್ಲಿ ಗಾಟ್ ಮ್ಯಾರಿಡ್. ಓಕೆ. ನನ್ನ ತಾಯಿ ಬಂದು ಶಿ ಇಸ್ ವೆರಿ ಸಪೋರ್ಟಿವ್. ಸೊ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಅವರವ್ರ ತಾಯಿ ಇಂಥ ವಿಷಯಕ್ಕೆ ಬಂದಾಗ ತುಂಬಾ ಒಂಥರ ಹೇಳ್ತಾರೆ, ನಮ್ಮ ತಾಯಿ ಆ ಥರ, ನಮ್ಮ ತಾಯಿ ಈ ಥರ ಅಂತ. ಬಟ್ ನಮ್ಮ ತಾಯಿ ನಿಜವಾಗ್ಲೂ ಹೇಳಬೇಕು ಅಂದರೆ, ಇವತ್ತು ನಾನು ಏನೇ ಆಗಿದ್ದರೂ ಅದಕ್ಕೆ ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ ಅವರೇ ಕಾರಣ. ಬಿಕಾಸ್ ನಾನು ಪ್ರತಿ ಸಲ ಆಡಿಷನ್ ಕೊಡೋಕ್ಕೆ ಹೋದಾಗಲ್ಲ ಎಷ್ಟೊಂದು ಕಡೆ ನಾನು ತೊಗೊತಾ ಇರಲಿಲ್ಲ. ಬಿಕಾಸ್ ಕಾಂಪ್ಲೆಕ್ಷನ್ ಜಾಸ್ತಿ ಇದ್ದೀನಿ, ಅಥವಾ ನಾನು ಸ್ವಲ್ಪ ನಾರ್ತ್ ಇಂಡಿಯನ್ ಥರ ಕಾಣಿಸ್ತೀನಿ, ಸ್ವಲ್ಪ ಮಾರ್ವಾಡಿ ಥರ ಕಾಣಿಸ್ತೀನಿ, ಐ ಡೋಂಟ್ ಲುಕ್ ಲೈಕ್ ಅ ಸೌತ್ ಇಂಡಿಯನ್ ಅಂತ ತುಂಬ ಜನ ನನಗೆ ಆಡಿಷನ್ ಕೊಟ್ಟಿರಲಿಲ್ಲ, ಕೊಡೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಸೊ ಆ ಒಂದು ಇಟ್ಟಲ್ಲಿದ್ದಾಗ ತುಂಬ ಸೋತ್ಬಿಡ್ತಿದ್ದೆ, ಅಯ್ಯೋ ಕೈಚಲ್ಲಿ ಕೂತ್ಬಿಡ್ತಿದ್ದೆ. ಓಕೆ, ಮೇ ಬಿ ಇಂಡಸ್ಟ್ರಿ ಇಸ್ ನಾಟ್ ಮೈ ಕಪ್ ಆಫ್ ಟೀ, ನನಗೆ ಆಗ್ತಿಲ್ವೇನೋ, ಬಹುಶಃ ನನಗೆ ಸಿಗಲ್ವೇನೋ ಅಂತ ಆಸೆನೇ ಬಿಟ್ಬಿಟ್ಟಿದ್ದೆ. ನಾನು ಪ್ರತಿ ಸಲ ಹಂಗೆ ಕೈ ಸೋತ್ ಕೂತಾಗಲ್ಲ ನಮ್ಮ ತಾಯಿ ಬಂದು ಜೀವನದಲ್ಲೇನೋ ಆಗಬೇಕು ಅಂದರೆ ಈ ಥರ ಅಲ್ಲ, ಆಮೇಲೆ ಮೋಟಿವೇಟ್ ಮಾಡೋರು ತುಂಬ ಹೇಳೋರು. ಆಮೇಲೆ ಯಾವಾಗಲೂ ನಮ್ಮ ತಾಯಿ ಒಂದು ಮಾತು ಹೇಳೋರು, ಎಲ್ಲರೂ ದೊಡ್ಡ ದೊಡ್ಡ ಸ್ಟಾರ್ ಆಗೋದಕ್ಕಾಗಲ್ಲ, ಹಾಗಂತ ಏನೂ ಮಾಡದೇ ಇದ್ರೆ ನೀವೇನೂ ಆಗಲ್ಲ. ಸೊ ಆ ಒಂದು ಮಾತು ನನ್ನ ಪ್ರತಿ ಸಲ ನನ್ನ ಮೋಟಿವೇಟ್ ಮಾಡ್ತಾನೆ ಇತ್ತು. ಆಮೇಲೆ ನಮ್ಮ ತಾಯಿ ಹೇಳ್ತಾರೆ, ಒಂದಲ್ಲ ಒಂದಿನ ನೀನು ನೋಡೋ ಗೆಲ್ತೀಯ, ನೀನೆಲ್ಲರೂ ಮನೆ ಮಾತಾಗ್ತೀಯ, ನೀನು ನಿನಗೆ ಅಂತ ಹೋದಂಗೆ ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ ಅಂತ ಯಾವಾಗಲೂ ಹೇಳೋರು. ನನಗಿಂತ ಜಾಸ್ತಿ ನನ್ನ ಮೇಲೆ ನಮ್ಮ ತಾಯಿ ನಂಬಿಕೆ ಇಟ್ಟಿದ್ರು. ನಮ್ಮ ತಂದೆ ಸ್ವಲ್ಪ ಇಂಡೈರೆಕ್ಟ್ ಸಪೋರ್ಟು, ಡೈರೆಕ್ಟ್ ಯಾವುದು ಸಪೋರ್ಟ್ ಮಾಡ್ತಿರಲಿಲ್ಲ. ಸೊ ಅವರು ಇನ್ನೂ ಇನ್ಫ್ಯಾಕ್ಟ್ ಬಿಸ್ನೆಸ್ ಕಡೆಗೆ ಕಾನ್ಸಂಟ್ರೇಟ್ ಮಾಡು, ಇದೆಲ್ಲ ಬೇಡ ಅಂತ ಹೇಳ್ತಿದ್ರು. ಬಟ್ ನಮ್ಮ ತಾಯಿ ಹಾಗಲ್ಲ, ತುಂಬಾ ಸಪೋರ್ಟ್ ಮಾಡಿ ಶಿ ಇಸ್, ನಾನು ಹೇಳಲ್ವಾ ನಿಜವಾಗ್ಲೂ. ಅದಕ್ಕೆ ಸರ್ ತಾಯಿ ಅನ್ನೋದು ಎಕ್ಸಾಕ್ಟ್ಲಿ ಹಾಡುಗಳು ಬರೆದಾಗ ಹೇಳಿ ನಾವು ಆ ಸಾಲುಗಳು ಕೇಳ್ತೀವಲ್ಲ, ನಿಜವಾಗ್ಲೂ ಅದೆಷ್ಟು ನಿಜ ಗೊತ್ತಾ? ಇನ್ನ 10 ಜನ್ಮ ಎತ್ತು ಬಂದ್ರು ನಮ್ಮ ತಾಯಿ ಋಣ ನಾವು ಯಾರು ನಾನು ಅಂತಲ್ಲ ಯಾರು ತೀರ್ಸಕ್ಕಾಗಲ್ಲ. ಇಲ್ಲ ಸೊ ಓಕೆ ಸರ್, ನಿಮ್ಮ ಎಜುಕೇಶನ್, ನಿಮ್ಮ ಸ್ಕೂಲ್ ಕಾಲೇಜಸ್ ಎಲ್ಲ ಎಲ್ಲಿ ಕಂಪ್ಲೀಟ್ ಆಯ್ತು? ಸ್ಕೂಲ್ ಐ ವಾಸ್ ಐ ಆಮ್ ರಿಯಲಿ ಬ್ಯಾಡ್ ಎಟ್ ಸ್ಟಡೀಸ್. ಅಂದರೆ ನಾನು ಅಷ್ಟು ಸ್ಟುಡಿಯಸ್ ಸ್ಟೂಡೆಂಟ್ ಅಲ್ಲ, ಐ ಆಮ್ ಮೋರ್ ಲೈಕ್ ಆವ್ರೇಜ್. ಅಲ್ಲಿ ಜಸ್ಟ್ ದಡ ಮುಟ್ಬಿಡ್ತಿದ್ದೆ. ಓಕೆ, ಸೊ ತೆವಲ್ಕೊಂಡು ಹೆಂಗೋ ಪಾಸ್ ಆಗ್ತಿದ್ದೆ. ಸೊ ನಾಟ್ ದಟ್ ಕೈಂಡ್ ಆಫ್ ಬ್ರೈಟ್ ಸ್ಟೂಡೆಂಟ್, ಬಟ್ ಕಾಲೇಜ್ ಟೈಮಿಂದ ನನಗೆ ಈ ಡ್ರಾಮಾಸು ಮತ್ತು ಇದೆಲ್ಲ ಇಷ್ಟ ಆಯಿತು. ಕಾಲೇಜ್ ಟೈಮಲ್ಲಿ ಇದ್ದಾಗಲೂ ನಾನು ಕಾಂಪಿಟೇಷನ್ ಗೆಲ್ತಾ ಇದ್ದೆ, ಅಂದರೆ ಪರ್ಸನಾಲಿಟಿ ಕಾಂಟೆಸ್ಟ್. ಓಕೆ, ಮಿಸ್ಟರ್ ಸಪ್ತಗಿರಿ ಬಂದಾಗ ಐ ವನ್ ಇಟ್. ಸೊ ಕಾಲೇಜಲ್ಲಿ ಇದ್ದಾಗಲೂ ಐಡ್ ವನ್ ಇಟ್ ಪಿ ಯು ಸಿಲಿ. ಸೊ ಇದೆಲ್ಲ ಆದಾಗ ಎಲ್ಲರೂ ಹೇಳೋರು, ಏ ನೀನು ಆ್ಯಕ್ಟಿಂಗಲ್ಲಿ ಟ್ರೈ ಮಾಡಬೇಕು, ಹಂಗೆ ನಾನು ಅಯ್ಯೋ ನಮಗೆಲ್ಲ ಎಲ್ಲಿ ಬೀಳುತ್ತೆ ಆ್ಯಕ್ಟಿಂಗ್ ಎಲ್ಲ ಅಂತ ಹಂಗೆ ಅನ್ಕೊಂಬರ್ತಿದ್ದೆ. ಬಟ್ ಯುನೋ ಜಸ್ಟ್ ದ ಡಾಟ್ ಕಾರ್ ಕನೆಕ್ಟೆಡ್ ಅಷ್ಟೇ. ಓಕೆ ಸರ್, ಎಲ್ಲರೂ ಪೇರೆಂಟ್ಸಿಗೂ ಒಂದು ಆಸೆ ಇರುತ್ತೆ, ನನ್ನ ಮಗ ಮುಂದೆ ಇಂಥದ್ದೊಂದು ಕೆಲಸ ಮಾಡಬೇಕು, ಈ ಥರ ಆಗಬೇಕು ಅಂತ. ಸೊ ನಿಮ್ಮ ಪೇರೆಂಟ್ಸ್ ಮೊದಲಿಂದ ನಿಮಗೆ ಚಿಕ್ಕವರಿಂದ ಹೇಳ್ದಂಗಿಂದ ಮುಂದೆ ಈ ರೀತಿ ಆಗಬೇಕು ಆ ರೀತಿ ಆಗಬೇಕು, ಅವ್ರ ಡ್ರೀಮ್ಸ್ ಏನಾಗಿತ್ತು ಸರ್? ನಮ್ಮ ತಂದೆದು ಆ್ಯಕ್ಚುಲಿ ಆ ಥರ ಇತ್ತು. ನಮ್ಮ ತಂದೆದು ಬೇಸಿಕಲಿ ನಾನೊಬ್ಬ ಒಳ್ಳೆ ದೊಡ್ಡ ಇಂಜಿನಿಯರ್ ಆಗಬೇಕು. ಓಕೆ, ನಮ್ಮ ತಾಯಿ ಆ್ಯಕ್ಚುಲಿ ಇನ್ ಪರ್ಟಿಕ್ಯುಲರ್ ಅಂತ ಏನಿರಲಿಲ್ಲ, ನಮ್ಮ ತಾಯಿ ಯಾವಾಗಲೂ ಒಂದೇ ಮಾತು ಹೇಳೋರು, ನಿನ್ಗೇನು ಇಷ್ಟ ಬರುತ್ತೋ ಅದಾಗು, ಬಟ್ ಯಾರಿಗೂ ಅದ್ರಿಂದ ತೊಂದರೆ ಆಗಬಾರ್ದು, ಆಮೇಲೆ ನೀನು ಹತ್ತೋ ದಾರಿ ಕರೆಕ್ಟ್ ಆಗಿರ್ಬೇಕಷ್ಟೆ. ಸೊ ಓಕೆ, ಆಕ್ಟರ್ ಆಗಬೇಕು ಅಂತ ನಿಮ್ಮ ತಲೆಯಲ್ಲಿ ಮೊದಲಿಂದನೇ ಇತ್ತ? ಸೊ ನಾನು ಆ್ಯಕ್ಟರ್ ಆಗಬೇಕು ಆದರೆ ಅಂತ ಇತ್ತು, ಅಥವಾ ಏನಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರ? ಇಲ್ಲ, ನನಗೆ ತುಂಬ ಸಲ ಇತ್ತು ಅಂದರೆ, ನನಗೆ ಐ ವಾಂಟೆಡ್ ದಟ್ ಕೈಂಡ್ ಆಫ್, ಈ ಆ್ಯಕ್ಟರ್ಸ್ನೆಲ್ಲ ನೋಡ್ತಿದ್ನಲ್ಲ ನಾನು ಒಂದಲ್ಲ ಒಂದು ನಿನಗೆ ಆಗ್ಬೋದಾ ಅಂತ ಒಂದು ಡೌಟಲ್ಲೇ ಐತೆ ಯಾವಾಗಲೂ. ಓಕೆ, ಬಟ್ ಆಸೆ ಇತ್ತು ಮನಸ್ಸಲ್ಲಿ, ಆ ಆಸೆ ತುಂಬ ಚಿಕ್ಕದಾಗಿತ್ತು. ಬಟ್ ಅದು ಒಂಥರ ಟೈಮ್ ಆ್ಯಸ್ ಎ ಟೈಮ್ ಪಾಸ್ ಬೈ ಬೆಳೀತಾ 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 ತುಂಬ ದೊಡ್ಡದಾಯಿತು. ಇಟ್ ವಾಸ್ ರೀಸೆಂಟ್ಲಿ ಅಬೌಟ್, ನಾನು ಇಂಡಸ್ಟ್ರಿ ಬಂದು 3 ವರ್ಷ ಆಯಿತು, 3-4 ವರ್ಷ ಆಯಿತು. ಸೊ ನನಗೆ ಆವಾಗಿಂದನೂ ಆಸೆ ದೊಡ್ಡದಾಗ್ತಾ ಹೋಯ್ತಲ್ಲ, ಆ್ಯಡ್ ಮಾಡ್ಲಿಂಗ್ ಸಿಗಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಆ್ಯಡ್ ಮಾಡ್ಲಿಂಗು ಇನ್ಫ್ಯಾಕ್ಟ್ ಬೈ ಚಾಯ್ಸ್ ಸಿಕ್ಕಿದ್ದು ನನಗೆ, ಒಂದು ಸಲ ಹೋದಾಗ ಯಾರೋ ನೋಡೋಣ ಕರೆದು ಆಪರ್ಚುನಿಟಿ ಕೊಟ್ಟರು. ಓಕೆ, ಸೊ ಆವಾಗಿಂದ ತುಂಬ ಆಸೆ ಇತ್ತು, ಇಟ್ ಜಸ್ಟ್ ಕ್ಲಿಕ್. ಸೊ ಈ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಸರ್, ಆ ಒಂದು ಡೇ, ಆ ಒಂದು ಮೂಮೆಂಟ್ ಏನಾದರೂ ನೆನಪಿದ್ದಾರೆ? ಓ, ನನಗೆ ಐ ಕೆನಾಟ್ ಟೇಕ್ ಔಟ್ ನೇಮ್ಸ್ ಅಗೇನ್,
ತುಂಬ ಕಷ್ಟಪಟ್ಟಿದ್ದೀನಿ. ಅಂದರೆ ನನ್ನ ಲೈಫಲ್ಲಿ ಐ ಕಮ್ ಫ್ರಮ್ ಎ ವೆರಿ ವೆಲ್ ಆಫ್ ಬ್ಯಾಕ್ಗ್ರೌಂಡ್. ಮೈ ಡ್ಯಾಡ್ ಈಸ್ ಅ ಬಿಸ್ನೆಸ್ ಮ್ಯಾನ್, ಸೊ ನಮ್ಮ ವಿ ಆರ್ ಕ್ವೈಟ್ ವೆಲ್ ಟು ಡೂ, ಸೊ ನಥಿಂಗ್ ಟು ವರಿ ಅಬೌಟ್ ಫಿನಾನ್ಷಿಯಲಿ. ಚೆನ್ನಾಗಿದೆ ನಾನು, ಬಟ್ ಅವಕಾಶಕ್ಕೆ ನಾನು ಒದ್ದಾಡಿದಷ್ಟು ಬಹುಶಃ ನನ್ನ ಜೀವನದಲ್ಲಿ ಅಷ್ಟು ಕಷ್ಟಗಳೇ ನೋಡಿರಲಿಲ್ಲ ಅನ್ಸುತ್ತೆ. ಅಂದರೆ ಒಂದಂತೂ ನಿಜ, ಹೊಸಬ್ರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನೆವರ್ ಗಿವ್ ಅಪ್. ನೆವರ್ ಗಿವ್ ಅಪ್. ಮೈ ಮೆಸೇಜ್ ಟು ಆಲ್ ದ ಯೂತ್ ಆ್ಯಂಡ್ ಟು ದ ಫೆಲೋ ಪೀಪಲ್ ಹು ಆರ್ ಕಮಿಂಗ್ ಅಪ್ ಇನ್ ದ ಇಂಡಸ್ಟ್ರಿ, ಡೋಂಟ್ ಲೂಸ್ ಹೋಪ್. ಖಂಡಿತ ಆಗೇ ಆಗುತ್ತೆ. ಹ್ಯಾವ್ ಪೇಷನ್ಸ್ ಆ್ಯಂಡ್ ಗಿವ್ ಟೈಮ್ ಸಮ್ ಟೈಮ್. ನೀವು ಸಮಯಕ್ಕೆ ಸ್ವಲ್ಪ ಸಮಯ ಕೊಟ್ಟರೆ ಖಂಡಿತ ಆಗುತ್ತೆ. ವೆಯ್ಟ್ ಮಾಡಿ. ಸೊ ಆಗಲ್ಲ ಅಂತ ಅನ್ಕೊಂಡ್ರೆ ಯಾವ್ದು ಕೂಡ ಖಂಡಿತ. ನನ್ನ ಫಸ್ಟ್ ಆಡಿಷನ್ ಕೊಟ್ಟಿದ್ದು ಆ್ಯಕ್ಚುಲಿ ಗೃಹಲಕ್ಷ್ಮಿ. ಓಕೆ, ನಾನು ಅದೇ ನನ್ನ ಫಸ್ಟ್ ಆಡಿಷನ್ ಅಂತಂದರೆ ಯಾರು ಆಡಿಷನ್ ಕೊಟ್ಟಿದ್ದು ನಮ್ಮ ಕೃಷ್ಣ ಸರ್ ಹೆಬ್ಬಲಿ ಡೈರೆಕ್ಟರ್ ಇದ್ದಾರೆ. ಈಗ ಪೈಲ್ವಾನ್ ಸಿನಿಮಾ ಬರ್ತಿದೆ ಅವರು, ಅವರು ಫೇಮಸ್ ಆಗಿದೆ ಮುಂಗಾರು ಮಳೆ ಕ್ಯಾಮ್ರಾಮ್ಯಾನ್ ಅಂತ. ಇನ್ಫ್ಯಾಕ್ಟ್ ಇಂಡಸ್ಟ್ರಿಲಿ ಒಬ್ರು ಗಾಡ್ ಫಾದರ್ ಬೇಕೇ ಬೇಕು ಅಂತ, ಬಿಕಾಸ್ ನಮ್ಮ ತಂದೆ ಪ್ರೊಡ್ಯೂಸರ್ ಅಲ್ಲ ಅಥವಾ ನಮ್ಮ ಚಿಕ್ಕಪ್ಪ ಡಿಸ್ಟ್ರಿಬ್ಯೂಟರ್ ಅಲ್ಲ. ಸೊ ಇಟ್ ಫಾರ್ ಮೀ ಟು ಗೆಟ್ ಇನ್ ಸೈಡ್ ದ ಇಂಡಸ್ಟ್ರಿ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಆ ಟೈಮಲ್ಲಿ ಯಾರು ಅವಕಾಶಗಳು ಕೊಡ್ತಿರಲಿಲ್ಲ, ಅಂದರೆ ಸುಮಾರು ಸಲ ನನ್ನ ಕ್ಯಾರೆಕ್ಟರ್ ಮ್ಯಾಚ್ ಆಗ್ತಿರಲಿಲ್ಲ ಅಥವಾ ನಾನು ಸೌತ್ ಇಂಡಿಯನ್ ಥರ ಇಲ್ಲ, ತುಂಬ ಇದೇ ಥರ ರೀಸನ್ಸ್ ಕೊಟ್ಟು ಆಡಿಷನ್ ಕೊಡೋಕ್ಕೂ ಬಿಡ್ತಿರ್ಲಿಲ್ಲ. ಆಗ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದು ನಮ್ಮ ಕೃಷ್ಣ ಸರ್. ಸೊ ಇವತ್ತಿಗೂ ಅವರು ನಾನು ನೆನೆಸ್ಕೊತೀನಿ, ಬಿಕಾಸ್ ಅವ್ರು ಅವತ್ತು ಕೊಟ್ಟಿದ್ದ ಅವಕಾಶನೇ ಇವತ್ತು ನಾನು ಈ ಒಂದು ಚಿಕ್ಕ ಮಟ್ಟದಲ್ಲಿ ಹೆಸರು ಮಾಡ್ಕೊಳ್ಳೋಕೆ ಸಾಧ್ಯ. ಓಕೆ ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೊಳೆಯುವ ಸಮಯ ಆಗಿದೆ. ಒಂದು ಬ್ರೇಕ್ ತಗೋತೀನಿ, ಬ್ರೇಕ್ ಆದಮೇಲೆ ಕಾರ್ಯಕ್ರಮನ ಮತ್ತೆ ಮುಂದುವರಿಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಸೊ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಮುಗಿತು. ಬ್ರೇಕ್ ಆದಮೇಲೆ ಚಂದುಗೌಡ ಅವ್ರ ಜೊತೆಗಿದ್ದಾರೆ. ಸೊ ಪ್ರತಿನಿತ್ಯ ಸೀರಿಯಲಲ್ಲಿ ನೋಡ್ತೀರಾ, ಇವಾಗ ನಮ್ಮ ಟಿ ವಿಯಲ್ಲಿ ನೋಡ್ತಿದ್ದೀರಿ. ಅವ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳ್ಕೊಳ್ಳೋಣ, ಬನ್ನಿ. ಸರ್, ನಿಮಗೆ ತುಂಬ ದೊಡ್ಡ ಮಟ್ಟದ ಹೆಸರು ಕೊಟ್ಟಿರುವಂಥದ್ದು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅಂತ ಅನ್ಕೋತೀನಿ. ಸೊ ಅದಕ್ಕಿಂತ ಮುಂಚೆ ಏನೆಲ್ಲ ವರ್ಕ್ ಮಾಡಿದ್ರೆ ಸರ್, ಯಾವೆಲ್ಲ ಏನು ಮೂವೀಸಲ್ಲಿ ವರ್ಕ್ ಮಾಡಿದ್ರೆ? ಸೊ ಸೀರಿಯಲ್ ಸೀರಿಯಲ್ ಗೃಹಲಕ್ಷ್ಮಿ ಮಾಡಿದೆ, ಅದು 2 ವರ್ಷ ನಡೀತು. ಓಕೆ, ಅದರಲ್ಲೂ ಹೀರೋಗೆ ಮಾಡಿದ್ದು. ಅದಾದ ತಕ್ಷಣ ನಂಗೆ ಲಕ್ಷ್ಮೀ ಬಾರಮ್ಮ ಸಿಕ್ತು, ಬಿಕಾಸ್ ಇದ್ರ ಹಿಂದೆ ಮಾಡ್ತಿ ಚಂದು ಶೈನ್ ಶೆಟ್ಟಿ ಮಂಗಳೂರು ಅವರು, ಅವ್ರು ಆ್ಯಕ್ಚುಲಿ ಒಂದು ಸಿನಿಮಾಗೆ ಅಂತ ಪ್ರಿಪೇರ್ ಆಗಬೇಕು ಅಂತ ಇದನ್ನ ಬಿಟ್ಟರು. ನಾನು ಐ ವಾಸ್ ಲೈಕ್ ಐ ವಿ ರಿಯಲಿ ವಾಂಟೆಡ್ ಟು ಡೂ ದಿಸ್, ಬಿಕಾಸ್ ನನಗೆ ಆ ಪಾತ್ರ ಇಷ್ಟ ಆಯಿತು. ನನಗೆ ತುಂಬಾ ಒಲವು, ನಾನು ಪ್ರತಿದಿನ ತುಂಬ ಇಷ್ಟಪಟ್ಟು ಮಾಡ್ತೀನಿ ಇದನ್ನು. ಆಮೇಲೆ ವರ್ಕ್ ಫಾರ್ ಅ ಬ್ಯೂಟಿಫುಲ್ ಪ್ರೊಡಕ್ಷನ್ ಜೈ ಮಾತಾ ಅಂದ್ಬಿಟ್ಟು ಮಿಲನ ಪ್ರಕಾಶ್ ಅವರ ಸರದು ಪ್ರೊಡಕ್ಷನ್ ಇದು. ಸೊ ಐ ಆಮ್ ರಿಯಲಿ ಪ್ಯಾಂಪರ್ಡ್. ನಿಜವಾಗ್ಲೂ ಐ ಆಮ್ ವೆರಿ ಲಕ್ಕಿ. ನನಗೆ ನಿಜವಾಗ್ಲೂ ದೊಡ್ಡ ದೊಡ್ಡ ನಟರಿಗೆ ಅದೇನು ಟ್ರೀಟ್ಮೆಂಟ್ ಕೊಡ್ತಾರೋ ಬೇಡಿ ಕೇಳಿದ್ದೀನಿ, ಇಲ್ಲಿ ನಾನು ಅದನ್ನು ನೋಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ನೋಡ್ಕೋತಾರೆ ನನಗೆ. ಐ ಮೀನ್ ಐ ಗೆಟ್ ಎವ್ರಿಥಿಂಗ್. ಈ ಸಿನಿಮಾಗಳು ಬಂದಾಗ ಈಗ ಆಲ್ರೆಡಿ 2 ಸಿನಿಮಾ ಹೀರೋಗಿ ಮಾಡಿದ್ದೀನಿ. ಅಟೆಂಪ್ಟ್ ಟು ಮರ್ಡರ್ ಅಂತ ಸಿನಿಮಾ ರಿಲೀಸ್ ಆಯಿತು. ಓಕೆ, ತುಂಬ ಚೆನ್ನಾಗಿ ಹೊಡ್ತು. ಇಟ್ ವಾಸ್ ಗುಡ್ ಎಟ್ ದ ಬಾಕ್ಸ್ ಆಫೀಸ್. ಸೊ ಅದಾದಮೇಲೆ ಇನ್ನೊಂದು ಸಿನಿಮಾ ಮಾಡ್ತೇನೆ, ವಿಕ್ರಮ್ ಯೋಗಾನಂದ ಅವ್ರ ಸಿನಿಮಾ, ಅದಕ್ಕಿನ್ನ ಹೆಸರಿಟ್ಟಿಲ್ಲ, ಅದ್ರಲ್ಲಿ ಹೀರೋಗಿ ಮಾಡ್ತಿದ್ದೀನಿ. ಕೃಷ್ಣ ಗಾರ್ಮೆಂಟ್ಸ್ ಅಂತ ಸಿನಿಮಾ ಮಾಡ್ತಾಯಿನಿ, ಅದ್ರಲ್ಲಿ ವಿಲನ್ ಆಗಿ ಮಾಡ್ತಾಯಿದ್ದೀನಿ. ಹೌದಾ? 2 ಸಿನಿಮಾ ವಿಲನ್ ಆಗಿ ಮಾಡ್ತಾಯಿನಿ, 2 ಸಿನಿಮಾ ಹೀರೋಗಿ ಮಾಡ್ತೀನಿ. ಸರ್, ಯಾವ್ದು ತುಂಬಾ ಇಷ್ಟ ಆಗುತ್ತೆ ಸರ್, ವಿಲನ್ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗುತ್ತಾ ಪಾಸಿಟಿವ್ ಕ್ಯಾರೆಕ್ಟರ್? ನಿಜ ಹೇಳಬೇಕು ಅಂದ್ರೆ ಪಾಸಿಟಿವ್ ತುಂಬಾ ಮಾಡಿ ನೆಗೆಟಿವ್ ಚೇಂಜ್ ಕೊಟ್ಟಿದ್ದ ತಕ್ಷಣ ಏನಾದ್ರೂ ಖುಷಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಹೀರೋ ಅಂದಾಗ ದಿಸ್ ಅ ಲಾಟ್ ಆಫ್ ಬೌಂಡ್ರೀಸ್. ಹೌದು, ನಾವು ಆ ಬೌಂಡ್ರಿ ಬಿಟ್ಟು ಹೋಗಂಗಿರಲ್ಲ. ಸೊ ಅದರೊಳಗೆ ಆ ಚೌಕಟ್ಟಲ್ಲೇ ನಾವು ಆಕ್ಟ್ ಮಾಡಬೇಕಾಗತ್ತೆ. ಹೌದು, ಹೀರೋಯಿಸಮ್ ಅಂದಾಗ ತುಂಬಾ ಲಿಮಿಟೇಷನ್ಸ್ ಇರುತ್ತೆ, ಬಟ್ ವಿಲನ್ ಹಂಗಲ್ಲ. ನಿಮಗೆ ದೇರ್ಸ್ ನೋ ಲಿಮಿಟೇಷನ್ಸ್ ಫಾರ್ ಯು. ನಿಮಗೆ ಆಕ್ಟ್ ಮಾಡ್ಬೇಕಾದ್ರೂ ಅಷ್ಟೇ, ಬೇರೆ ಬೇರೆ ರೀತಿ ಎಕ್ಸ್ಪ್ರೆಷನ್ ಕೊಡೋದಾಗ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗ್ಲೂ ಡಿಫ್ರೆಂಟ್ ಆಗಿ ಮಾಡ್ಬೋದು. ಐ ಪರ್ಸ್ನಲಿ ಐ ಆಮ್ ಎಂಜಾಯಿಂಗ್ ದ ವಿಲನ್ ಬಿಟ್ ಆಸ್ ಆಫ್ ನೌ. ಸ್ವಲ್ಪ ನೆಗೆಟಿವ್ ಕ್ಯಾರೆಕ್ಟರ್ಸ್ ಸ್ವಲ್ಪ ಜಾಸ್ತಿನೇ ಇಷ್ಟ ಅಂತ ಹೇಳ್ಬೋದು. ಸರ್, ಲಕ್ಷ್ಮೀ ಬರಮ್ಮ ಸೀರಿಯಲ್ ಅಲ್ಲಿ ನೀವು ಆಕ್ಟ್ ಮಾಡ್ತಿದ್ರ ಅಂತ ಗೊತ್ತಾಯ್ತು, ಎಲ್ರಿಗೂ ಕೂಡ ಗೊತ್ತು, ಎಲ್ಲರೂ ಕೂಡ ನೋಡ್ತಾರೆ. ಎಷ್ಟು ವರ್ಷ ಆಯ್ತು ಸರ್ ನೀವು ಈ ಸೀರಿಯಲ್ ಬಂದ್ಬಿಟ್ಟು? ಆಲ್ಮೋಸ್ಟ್ 2 ಇಯರ್ಸ್ ಆಗ್ತಾ ಬರ್ತಿದೆ ಇವಾಗ, ಬಟ್ ಈ ಸೀರಿಯಲ್ ಸ್ಟಾರ್ಟ್ ಆಗಿ 6 ವರ್ಷ ಆಯ್ತು. 6 ವರ್ಷ ಆಯ್ತು? 6 ವರ್ಷ. ಹೌದು ಸರ್, 2 ಇಯರ್ಸ್ ಆಯ್ತು ಅಂತ ಹೇಳಿದ್ರಿ. ಈ ಒಂದು ಸೀರಿಯಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರ, ಈ ಒಂದು ಎಕ್ಸ್ಪೀರಿಯನ್ಸ್ ಹೇಗೆ, ಈ ಒಂದು ಸೀರಿಯಲ್ ಬಗ್ಗೆ ಏನು ಹೇಳ್ತೀರಾ? ಸೀರಿಯಲ್ ಬಗ್ಗೆ ಹೇಳಬೇಕು ಅಂದ್ರೆ ಇಟ್ಸ್ ಅ ಬ್ಯೂಟಿಫುಲ್ ಸೀರಿಯಲ್. ಅಂದ್ರೆ ಕತೆ ಆಗಲಿ, ಅಲ್ಲಿ ಬರೋ ಆರ್ಟಿಸ್ಟ್ ಆಗಲಿ, ಎಲ್ಲರೂ ಅಷ್ಟೇ ಭಾಳ ಚೆನ್ನಾಗಿ ಮಾಡ್ತಾರೆ. ಅಂದರೆ ಪ್ರತಿದಿನ ನಾವು ಸೆಟ್ಟಿಗೆ ಬಂದಾಗ ಎಲ್ಲರೂ ಆ ಪಾತ್ರಕ್ಕೆ ಇಳಿತೀವಿ. ಅಂದರೆ ನಾವು ಇನ್ಫ್ಯಾಕ್ಟ್ ಮನೆಗಿಂತ ಜಾಸ್ತಿ ಸಮಯ ಸೆಟ್ಟಲ್ಲೇ ಕಳಿತೀವಿ. ಓಕೆ, ಸೊ ನಾನು ಗೊಂಬೆ ಆಗಲಿ, ನಾನು ಚಿನ್ನು ಆಗಲಿ, ನಾನು ಕಲ್ಪನಾ ಆಗಲಿ, ಕೈಲಾಶ್ ಆಗಲಿ, ಅಮ್ಮ ಆಗಲಿ, ಎಲ್ಲರೂ ಅಷ್ಟೇ. ಸೊ ನಾವೆಲ್ಲ ರಿಯಲ್ ಆಗಿ ಹಾಗಾಗಿ ಆಗ್ಬಿಟ್ಟಿರ್ತೀವಿ ಮನೆಯೊಳಗೆ. ಅಂದರೆ ಅಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ ನಮಗೆ ಕ್ಯಾರೆಕ್ಟರ್ಸ್. ಆಮೇಲೆ ಇನ್ಫ್ಯಾಕ್ಟ್ ನಾನು ಹೇಳಬೇಕು ಅಂದರೆ ನನ್ನನ್ನು ಬಿಟ್ಟು ಅವ್ರು ಮಿಕ್ತವ್ರು ಎಲ್ಲರೂ ಪರ್ಫಾರ್ಮರ್ಸ್ ಅಂತಲೇ ಹೇಳ್ಬೋದು. ಓಕೆ, ಯಾಕೆಂದರೆ ನಾನು ಇಫ್ ಐ ಕಂಪೇರ್ ಮೈಸೆಲ್ಫ್ ವಿತ್ ಅದರ್ಸ್, ನನಗಿನ್ನ ತುಂಬ ದೂರ ಇದೆ ಹೋಗೋದು. ನಾನು ಎಲ್ಲರೂ ಅಷ್ಟು ಚೆನ್ನಾಗಿ, ಎಸ್ಪೆಷಲಿ ಗೊಂಬೆ, ನಿಮ್ಮ ಗೊಂಬೆ ಅಂತೂ ಮನೆ ಮನೆ ಮಾತಾಗಿದ್ದಾಳೆ. ಹೌದು, ಅವಳು ಅಷ್ಟು, ಆಮೇಲೆ ಅವಳು ಅಷ್ಟೇ, ಶಿ ಇಸ್ ವೆರಿ ಡೆಡಿಕೇಟೆಡ್. ತನ್ನ ಪಾತ್ರಕ್ಕೆ ಅಂತ ಬಂದಾಗ ಅವಳು ಯಾವತ್ತೂ ಮೋಸ ಮಾಡಲ್ಲ, ತುಂಬ ಚೆನ್ನಾಗಿ ಜಸ್ಟಿಫೈ ಮಾಡ್ತಾಳೆ. ನಾವು ಅಷ್ಟೀಗ ಇಷ್ಟೊಂದು ಜನ ನಮ್ಮನ್ನ ಪ್ರೀತಿ ಮಾಡ್ಬೇಕಾದ್ರೆ ಇವತ್ತು ಅದನ್ನ ಆಮೇಲೆ ಹೇಳ್ತೀನಿ, ನಿಮ್ಗೆ ಗುಲ್ಬರ್ಗದ ಬಗ್ಗೆ ಹೇಳಲೇಬೇಕು. ಓಕೆ, ಸೊ ಜನ ಅಷ್ಟೊಂದು ಪ್ರೀತಿ ಕೊಡ್ತಾರೆ, ಜನ ಅಷ್ಟೊಂದು ಇದು ಮಾಡ್ತಾರೆ, ನಮ್ಮೇಲೆ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಭಾಳ ಖುಷಿಯಾಗ ಚಿನ್ನು ಆಗಿ, ಚಿನ್ನು ಶಿ ಇಸ್ ಎ ಫ್ಯಾಂಟಾಸ್ಟಿಕ್ ಆ್ಯಕ್ಟ್ರೆಸ್. ಪ್ರತಿಯೊಬ್ಬರು
ನಿಮ್ಗೆ ಆರ್ಟಿಸ್ಟ್ ವೈಸ್ ಎಲ್ಲರೂ ತಗೊಳ್ಳಿ ಲಕ್ಷ್ಮೀ ಬರಮಲ್ಲಿ. ನೀವು ಯಾವಾಗ ಫ್ರೀ ಇದ್ದಾಗ ಒಂದು ವಾರ ಎಪಿಸೋಡ್ಸ್ ನೋಡಿ, ಡೆಫಿನೆಟ್ಲಿ ನಿಮ್ಗೆ ಗೊತ್ತಾಗುತ್ತೆ. ಯು ವಿಲ್ ಪರ್ಸ್ನಲಿ ಮೆಸೇಜ್ ಮಾಡ್ತೀನಿ ಸರ್. ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ, ನಮ್ಮನೇಲಿ ಡೈಲಿ ಸೊ ಟೈಮ್ ಆಯಿತು ಅಂದರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಆನ್ ಆಗುತ್ತೆ. ನಮ್ಮಮ್ಮ ಈವ್ನಿಂಗ್ ಒಂದು ಈವ್ನಿಂಗ್ ಆದ ತಕ್ಷಣ ಒಂದು ಆನ್ ಆಗೋದು ನಾನು ಮನೆ ಹೋಗಿರ್ತೀನಿ, ಆಫೀಸೆಲ್ಲ ಮುಗಿಸ್ಕೊಂಡು ಮನೆ ಹೋಗಿರ್ತೀನಿ. 7-7 ಸುಮಾರಿಗೆ ಅಲ್ಲಿ ನಡೆಯೋದು ನಮ್ಮನೇಲಿ ಒಂದೇ ಒಂದು ಚಾನಲ್ ಕಲರ್ಸು, ಅಲ್ಲಿ ಲಕ್ಷ್ಮೀ ಬಾರಮ್ಮ. ಸೊ ಪ್ರತಿನಿತ್ಯ ಕೂಡ ಮಿಸ್ ಮಾಡದೆ ನೋಡ್ತಿರ್ತೀವಿ, ಅಮ್ಮ ನೋಡ್ತಿರ್ತಾರೆ ಯಾವಾಗಲೂ ಕೂಡ. ಸೊ ಇನ್ನೊಂದು ಕೇಳಕ್ಕೆ ಇಷ್ಟಪಡ್ತೀನಿ ಸರ್, ಇಷ್ಟ ಕರ್ನಾಟಕ ರಾಜ್ಯದಲ್ಲಂತೂ ಇವಾಗ ಒಂದು ಟಾಪಲ್ಲಿ ಇರುವಂತಹ ಲಿಸ್ಟ್ಗೆ ನೀವಲ್ಲಿ ಒಬ್ಬರು, ನೀವು ಕೂಡ ಅದರಲ್ಲಿ ಒಬ್ಬರು ಅಂತ ಅನ್ಕೋತೀನಿ ನಾನು, ಹೇಳ್ತೀನಿ ಅನ್ಕೊಳ್ಳೋದೇನು. ಸೊ ಇವಾಗ ಮೂವೀಸಿಂದ ತುಂಬಾ ಆಫರ್ಸ್ ಬರ್ತಾ ಇರುತ್ತೆ ಅಂತ ಅನ್ಕೋತೀನಿ. ಸೊ ಯಾವ್ದಾದ್ರು ಮೂವೀಸ್ ಆಫರ್ಸ್ ಬಂದ್ರೆ ಇವಾಗ ಮಾಡ್ತಾ ಇದೀನಿ. ಆಲ್ಮೋಸ್ಟ್ ಒಂದು 5 ಸಿನಿಮಾ ಆಫರ್ ಬಂದಿದೆ. ಓಕೆ, ಅಂದ್ರೆ ನಾನು ಸ್ವಲ್ಪ ಅಂದ್ರೆ ನನ್ಗೆ ಸೂಟ್ ಆಗುತ್ತೆ ನಾನು ನೋಡಿ ಮಾಡ್ತಾ ಇದ್ದೀನಿ. ಓಕೆ, ನಾನು ಫಸ್ಟ್ ಆಫ್ ಆಲ್ ನಿತಿನ್ ಅವ್ರ ತಾಯಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ನೀವು ಸೀರಿಯಲ್ ನೋಡ್ತಿರೋದ್ರಿಂದಾನೇ ಅಮ್ಮ ನಮಗೆ ತುಂಬಾ ಟಿ ಆರ್ ಪಿ ಬರ್ತಿರೋದು. ವಿ ಆರ್ ಆಸ್ ಆಫ್ ನೌ ಕರೆಂಟ್ಲಿ ಕನ್ನಡಾಸ್ ಕರ್ನಾಟಕಾಸ್ ಟಾಪ್ ಸೆಕೆಂಡ್ ಸೀರಿಯಲ್. ಯೆಸ್, ಸೊ ಬಿಗ್ ಹ್ಯಾಟ್ಸ್ ಆಫ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಅಮ್ಮ. ಕರ್ನಾಟಕದ ಕೋಟ್ಯಾಂತರ ತಾಯಿ ಅಂದ್ರು ಪ್ರತಿನಿತ್ಯ ಮಿಸ್ ಮಾಡದೆ ನೋಡುವಂತಹ ಒಂದೇ ಒಂದು ಸೀರಿಯಲ್ ಅಂದ್ರೆ ಅವರ ಪ್ರೀತಿ ಆಶೀರ್ವಾದನೇ ಇವತ್ತು ನಮಗೆ ಸೆಕೆಂಡ್ ಪ್ಲೇಸ್ ಅಲ್ಲಿ ನಿಲ್ಸಿರೋದು. ಸಿನಿಮಾ ಆಫರ್ಗಳು ಬಂದಿದೆ, 5 ಸಿನಿಮಾ ಆಫರ್ ಇದೆ ಆಸ್ ಆಫ್ ನೌ. ಕತೆಗಳು ಸ್ವಲ್ಪ ನೋಡಿ ನೋಡ್ತೋ ಅಂದ್ರೆ ನಾನು ಮಾಡೋದು ಜನಕ್ಕೆ ಇಷ್ಟ ಆಗ್ಬೇಕು, ನಾನು ಮಾಡೋದು ಜನಕ್ಕೆ ಕನೆಕ್ಟ್ ಆಗ್ಬೇಕು. ಅದನ್ನ ನೋಡಿದಾಗ ಸಿನಿಮಾ ನೋಡಿದಾಗ ಅಷ್ಟೇ ಖುಷಿ ಪಡ್ಬೇಕು ಅವರು. ಸೊ ಆ ನಿಟ್ಟಲ್ಲಿ ನೋಡ್ಕೊಂಡು ನಿಧಾನ ಹೋಗ್ತಾ ಇದ್ದೀನಿ. ಬಟ್ ಒಳ್ಳೊಳ್ಳೆ ಸಿನಿಮಾ ಆಫರ್ಗಳಿದೆ, ಮಾಡ್ತಾ ಇದ್ದೀನಿ. ಬಟ್ ಸೀರಿಯಲ್ ಸ್ಟಾಪ್ ಮಾಡ್ತಾ ಇಲ್ಲ. ಎಲ್ಲರೂ ಅದೇ ಪ್ರಶ್ನೆ ಕೇಳ್ತಾರೆ, ನೀವು ಸೀರಿಯಲ್ ಯಾವಾಗ ಸ್ಟಾಪ್ ಮಾಡ್ತಿದ್ದೀರಾ? ಬಿಕಾಸ್ ಸಿನಿಮಾಗಳು ಆಫರ್ ಬಂತು ಅಂದರೆ ಇನ್ನೂ 10 ಸಿನಿಮಾ ಆಗಲಿ 50 ಸಿನಿಮಾ ಬರಲಿ. ಬಿಕಾಸ್ ಲಕ್ಷ್ಮೀ ಬಾರಮ್ಮ ಹ್ಯಾಸ್ ಮೇಡ್ ಮೀ ಫ್ರಮ್ ಹಿಯರ್ ಟು ಹಿಯರ್. ಎಸ್, ಸೊ ನಾನು ಅದನ್ನು ಮರೆಯೋಕ್ಕಾಗಲ್ಲ. ಸೊ ನಾನು ಯಾವತ್ತೂ ಸೀರಿಯಲ್ ನಿಲ್ಸಲ್ಲ. ಸೀರಿಯಲ್ ಎಷ್ಟು ವರ್ಷ ಓಡುತ್ತೋ, ಎಷ್ಟು ತಿಂಗಳು ಓಡುತ್ತೋ, ಎಷ್ಟು ಇನ್ನ ಎಷ್ಟು ವರ್ಷ ಹೊಡೆದ ಅಷ್ಟು ವರ್ಷ ನಾನು ಮಾಡ್ತೀನಿ ಖುಷಿಯಾಗಿ. ಸರ್ ಗುಲ್ಬರ್ಗ್ ಬಂದಿದ್ದೀರಾ? ಫಸ್ಟ್ ಹೇಮಾಸ ಮೊದಲು ಕೂಡ ಬಂದಿದ್ದೀರಾ? ಇಲ್ಲ, ಆಕ್ಚುಲಿ ನಾನು ಬೈಕರ್. ಬಿಫೋರ್ ಕಮಿಂಗ್ ಟು ದಿ ಇಂಡಸ್ಟ್ರಿ ಐ ಆಮ್ ಹಾರ್ಡ್ ಕೋರ್ ಬೈಕರ್. ಓಕೆ, ನನಗೆ ಸೂಪರ್ ಬೈಕ್ ಹೊಡ್ಸೋದು ಅಂದ್ರೆ ಹಾಬಿ ಫಾರ್ ಪ್ಯಾಷನ್ ಫಾರ್ ಮಿ ಆಕ್ಚುಲಿ. ಓಕೆ, ಸೊ ಬೈಕ್ಸ್ ತಗೊಂಡು ನಾವೆಲ್ಲ ಕಡೆ ಹೋಗ್ತಿರ್ತೀವಿ. ಗುಲ್ಬರ್ಗ ಜಸ್ಟ್ ಡ್ರೈವ್ಸ್ ರೈಟ್ಸ್ ಹೋಗ್ತೀವಿ ನಾವೆಲ್ಲ ಒಂದು ಕಪಲ್ ಆಫ್ ಗ್ಯಾಂಗ್, ನನ್ನ ಫ್ರಮ್ ಇಂಡಸ್ಟ್ರಿ ಫ್ರೆಂಡ್ಸ್ ಬೇರೆ ಬೇರೆ ಬಿಸ್ನೆಸ್ ಆ ತರ. ಸೊ ಗುಲ್ಬರ್ಗ ಪಾಸ್ ಆಗಿದ್ದೀನಿ, ಗುಲ್ಬರ್ಗ ಒಳಗೆ ಬಂದಿರಲಿಲ್ಲ. ಗುಲ್ಬರ್ಗ ಅಂದ ತಕ್ಷಣ ಯೂಶಲಿ ಗುಲ್ಬರ್ಗ ತುಂಬ ರಫ್ ಸಿಟಿ, ಬಿಸಿಲು ಜಾಸ್ತಿ, ಆಮೇಲೆ ಒಂಥರ ಜನನು ಅಷ್ಟು ಸಖತ್ ರಫ್ ಆಗಿರ್ತಾರೆ. ಒಂದು ನೋಡಿ ಎಷ್ಟು ಮಟ್ಟಿಗೆ ಒಬ್ರು ಹೇಳಿದ್ದನ್ನು ನಂಬ್ಕೊಂಡಿರ್ತೀವಿ, ಹೌದಾ ಅಂತ ಅನ್ಕೊಂಡು ಇವತ್ತೇ ಫಸ್ಟ್ ಟೈಮ್ ನಾನು ಗುಲ್ಬರ್ಗಾಗ ಬಂದಿದ್ದು. ನಿಜವಾಗ್ಲೂ ಹೇಳ್ತೀನಿ, ಗುಲ್ಬರ್ಗ ಜನ ಮಾತು ಅವ್ರ ಪ್ರೀತಿ, ನನ್ನ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತೀನಿ ಕೇಳಿ, ನೀವು ಬರ್ಬೇಕು ಗುಲ್ಬರ್ಗಾಗೆ. ಪ್ರತಿಯೊಬ್ರು ಬಾಯಲ್ಲೂ ಒಂದು ಅಣ್ಣ ಅಂತ ಒಂದು ಮಾತು ಬರುತ್ತೆ. ಈಗ ನಾವು ದೊಡ್ಡವ್ರಿಗೆ ಅಣ್ಣ ಅಂತೀವಿ ಬೆಂಗಳೂರಲ್ಲಿ ಅಥವಾ ನಾವು ಬೇರೆ ಬೇರೆ ಸ್ಟೇಟಲ್ಲಿ, ಆದರೆ ಗುಲ್ಬರ್ಗಾದಲ್ಲಿ ಆ ಅಣ್ಣ ಅಂತ ಕರೆಯೋ ಸ್ಟೈಲಲ್ಲೂ ಆ ಅಣ್ಣ ಅಂತ ಕರೆಯೋ ಒಂದು ರೀತಿಲೂ ಒಂದು ಭಾಳಷ್ಟು ಪ್ರೀತಿ ಇರುತ್ತೆ. ನನಗೆ ಅವ್ರು ದೊಡ್ಡವರಾಗಲಿ ಚಿಕ್ಕವರಾಗಲಿ, ಬನ್ನಿರಿ ಅಣ್ಣ, ಆರಾಮಿದ್ದೀರೇನ್ರಿ, ನೀವು ಊಟ ಮಾಡಿದ್ರೇನ್ರಿ ಸರ, ಏನು ಬೇಕ್ರಿ ಸರ, ಅಣ್ಣ ನೀವು ಬರ್ರಿ, ಆ ಪ್ರೀತಿಲಿ ಒಂದು ಚೂರು ಕಪಟ ಇಲ್ಲ, ಮನಸ್ಸಲ್ಲಿ ಕಲ್ಮಶ ಇಲ್ಲ. ಆಮೇಲೆ ಗುಲ್ಬರ್ಗಾಗಿ ಬಂದು ನನಗೆ ಪರ್ಸ್ನಲಿ ಅನಿಸಿದ್ದೆ ಏನಂದರೆ, ನಿಜವಾಗ್ಲೂ ನಿಮ್ಮೆಲ್ರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಥ್ಯಾಂಕ್ಸ್ ಅನ್ನೋದು ಚಿಕ್ಕ ತುಂಬ ಚಿಕ್ಕ ಪದ ಆಗುತ್ತೆ. ಬಿಕಾಸ್ ನೀವು ಎಷ್ಟು ಪ್ರೀತಿ ತೋರಿಸಿದ್ದೀರಾ ಅಂದರೆ, ನಾನು ಕೆಲವೊಬ್ರಿಗೆ ಫೋಟೋ ಕೊಡೋಕ್ಕೂ ಆಗಲಿಲ್ಲ, ತುಂಬ ಜನ ಕೊಡೋಕ್ಕೆ ಟ್ರೈ ಮಾಡಿದೆ, ಕೊಟ್ಟಿದ್ದೀನಿ, ಬಟ್ ಇನ್ನು ಕೆಲವ್ರು ಕೊಡೋಕ್ಕಾಗಲಿಲ್ಲ, ನಾನು ದಯವಿಟ್ಟು ಕ್ಷಮೆ ಇರಲಿ. ಬಟ್ ಗುಲ್ಬರ್ಗಾಗ ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ಇನ್ನು 100 ಕರೆದು ಬರ್ತೀನಿ. ಬಿಕಾಸ್ ಇಷ್ಟು ಬರ್ಬೇಕಾದ್ರೆ ನಾನು ನಿಮ್ಮ ಗುಲ್ಬರ್ಗಾಗ ಬರ್ಬೇಕಂತ ಹೇಳ್ಕೊಂಬರ್ತಾ ಇದ್ದೆ ಬರ್ಬೇಕಾದ ಫ್ರೆಂಡ್ಗೆ. ನಿಮ್ಮ ಗುಲ್ಬರ್ಗ ಎಲ್ಲಿ ಇನ್ನು ಏನೇನಿದೆ, ನಿಮ್ಮ ಗುಲ್ಬರ್ಗ ಯಾವ ಸ್ವೀಟ್ ಚೆನ್ನಾಗಿದೆ, ನಿಮ್ಮ ಗುಲ್ಬರ್ಗ ನಿಮ್ಮ ಗುಲ್ಬರ್ಗ ಅಂತಲೇ ಬರ್ತಾ ಇದ್ದೆ. ಬಟ್ ಟ್ರಸ್ಟ್ ಮೀ, ಈಗ ಒಂದು ಬರೀ 1/2 ದಿನ ಕಳೆದೆ ಗುಲ್ಬರ್ಗಾದಲ್ಲಿ, ಈಗ ಬರ್ಬೇಕಾದ್ರೆ ನಮ್ಮ ಗುಲ್ಬರ್ಗ ಏನಾಗಲಿ ಮಜಾ ಆಯ್ತು ಅಲ್ವನ್ರಿ ಅಂತ ಹೇಳ್ಕೊಂಬಂದೆ ನಾನು. ಓಕೆ, ಸೊ ಇದು ನಮ್ಮ ಗುಲ್ಬರ್ಗ ಅಂತ ಅನ್ಸ್ಬಿಟ್ಟಿದೆ. ಬಿಕಾಸ್ ನಮ್ಮದು ಅಂತ ಅನ್ಬೇಕಾದ್ರೆ ನಮ್ಮವರು ಅಂತ ಸುತ್ತಮುತ್ತ ಇರಬೇಕು. ಇಲ್ಲೆಲ್ಲರೂ ಅಷ್ಟೇ, ಅವ್ರ ಪ್ರೀತಿ ಅಷ್ಟು ತೋರಿಸ್ತಾರೆ ಅಂದರೆ ನಾನು ಅವರಲ್ಲೇ ಒಬ್ಬರು ನನಗೆ ಪ್ರೀತಿ ತೋರಿಸಿದ್ರು. ಸೊ ಅದಕ್ಕೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಸರ್. ನಮ್ಮ ಕಲಬುರ್ಗಿ ಇರೋದು ಹಾಗೆ, ಇಲ್ಲಿನ ಜನ ಕೂಡ ಹಾಗೆ. ಸರ್ ಕಲಬುರ್ಗಿ ಎಂಟರ್ ಆದಮೇಲೆ ಸೊ ಬೆಂಗಳೂರು ಕಂಪೇರ್ ಮಾಡಿದ್ರೆ ಸೊ ಲ್ಯಾಂಗ್ವೇಜಸ್ ಎಲ್ಲ ತುಂಬ ಚೇಂಜ್ ಆಗುತ್ತೆ, ಹೇಗೆ ಅನಿಸುತ್ತೆ ಸರ್? ಏನೆಲ್ಲ ಏನಾದರೂ ನಿಮ್ಗೆ ಜೋಕ್ ಥರ ಅನಿಸ್ತಾ, ಏನಾದರೂ ಚೇಂಜಸ್ ಅನಿಸ್ತಾ? ಅಯ್ಯೋ, ಇಲ್ಲಿ ಜನ ಮಾತಾಡೋ ರೀತಿನೇ ನಂಗೆ ಸಖತ್ ಖುಷಿ ಆಗುತ್ತೆ. ಅಂದರೆ ಅವರಲ್ಲಿ ಏನು ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ನಾವು ಅಟ್ ಲೀಸ್ಟ್ ಬೆಂಗಳೂರು ಮಾಡ್ತೀವಿ ಯೋಚನೆ ಮಾಡ್ಬಿಡ್ತೀವಿ, ಅಯ್ಯೋ ಹಿಂಗೆ ಅನ್ಬೇಕಾಣ. ಇಲ್ಲಿ ಜನ ಆ ಥರ ಅಲ್ವೇ ಇಲ್ಲ, ಅಂದರೆ ಒಳ್ಳೆ ರೀತಿಲಿ ಅವ್ರ ಮನಸ್ಸಿಗೆ ಬಂದಿದ್ದು ನಿಜವಾಗ್ಲು ಆಚೆ ಹೇಳ್ಬಿಡ್ತಾರೆ. ಬಟ್ ಕೆಲವ್ರಿಗೆ ಅದನ್ನ ಸ್ವಲ್ಪ ರಫ್ ಅನ್ಸ್ಬೋದು, ಬಟ್ ಕೆಲವ್ರಿಗೆ ಸ್ವಲ್ಪ ಸ್ಮೂತ್ ಅನ್ಸ್ಬೋದು. ಬಟ್ ನನಗೆ ಇಟ್ ಆಸ್ ರಿಯಲಿ ಬೀನ್ ಸ್ಮೂತ್ ಟು ಮಿ. ನನಗೆ ಇನ್ಫ್ಯಾಕ್ಟ್ ಅವರು ಆ ಮಾತಾಡೋ ಶೈಲಿನೇ ಬಹಳ ಇಷ್ಟ ಆಗೋಗಿದೆ. ಅದೇ ಹೇಳಿಲ್ವ, ನನ್ನ ಗುಲ್ಬರ್ಗ ಬಗ್ಗೆ ಯಾರು ಅಂದಾಗ ಅಯ್ಯೋ ರಫ್ ವೆದರು, ಅಲ್ಲಿ ಜನನು ರಫ್ ಅಂತ ಹೇಳೋರು. ಆ ಥರ ಏನೂ ಇಲ್ಲ ವೀಕ್ಷಕರೇ. ಯಾರ್ಯಾರು ಗುಲ್ಬರ್ಗ ಬಗ್ಗೆ ಏನೇನು ಕೇಳಿದಿರಾ, ನನ್ನ ಬಾಯಲ್ಲಿ ಕೇಳಿ, ನಾನು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಮಾಡಿ ಹೇಳ್ತಿದ್ದೀನಿ. ಇಲ್ಲಿ ಜನ ಆತಿಥ್ಯ ತೋರಿಸೋದ್ರಲ್ಲಿ ನಂಬರ್ 1. ಬಿಕಾಸ್ ನಾನು ಇದುವರೆಗೂ ಸುಮಾರು ಸ್ಟೇಟ್ಗಳು ಹೋಗಿದ್ದೀನಿ ಕರ್ನಾಟಕದಲ್ಲಿ, ನನಗೆ ಭಾಳ ಖುಷಿಯಾಗಿದ್ದ ಗುಲ್ಬರ್ಗ ಜನ. ಬಿಕಾಸ್ ಅವ್ರು ಮಾತಾಡೋ ರೀತಿ, ಅವ್ರು ತೋರಿಸೋ ಪ್ರೀತಿ, ಅವ್ರ ಜನ ಮಾತಿದೆ ನಿಮ್ಗೆ ಖುಷಿಯಾಗ್ಬಿಡುತ್ತೆ ನಿಮಗೆ. ಸೊ ಟೋಟಲಿ ನಮ್ಮ ಗುಲ್ಬರ್ಗ ಬಂದು ಚಂದು ಅವರು ಫುಲ್ ಖುಷಿಯಾಗಿದೆ.
ಸೊ ಓಕೆ ಸರ್, ನಿಮ್ಮ ನೆಕ್ಸ್ಟ್ ಪ್ಲಾನಿಂಗ್ಸ್ ಏನಾದರೂ ಮತ್ತೆ ಬೇರೆ? ಈಗ ಆಸ್ ಆಫ್ ನಾವು ಸಿನಿಮಾಸೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೀರಿಯಲ್ ಇದೊಂದೇ, ಇದೊಂದು ಬಿಟ್ಟು ಬೇರೆ ಸೀರಿಯಲ್ ಮಾಡಂಗಿಲ್ಲ, ಮಾಡಂಗೂ ಇಲ್ಲ ಆ್ಯಕ್ಚುಲಿ. ಅದು ರೂಲ್ಸ್ ಪ್ರಕಾರ ಒಂದು ಸೀರಿಯಲ್ ಹೀರೋ ಆದಮೇಲೆ ಬೇರೆ ಸೀರಿಯಲ್ ಮಾಡಂಗಿಲ್ಲ. ಸೊ ಈ ಸೀರಿಯಲ್ ಮಾಡಿಕೊಂಡೆ ನಾನು ಬೇರೆ ಸಿನಿಮಾಗಳು ಮಾಡ್ತೀನಿ. ಸಿನಿಮಾಗಳು ಆಫ್ ಕೋರ್ಸ್ ಸ್ವಲ್ಪ ನೋಡಿ ನೋಡಿ ನನಗೆ ಸ್ವಲ್ಪ ಚೆನ್ನಾಗಿ ಅನ್ಸಿದ್ಮೇಲೆ ಅದನ್ನು ಫಾರ್ವರ್ಡ್ ತೊಗೊತೀನಿ. ಬಟ್ ಎಸ್, ಆಸ್ ಆಫ್ ನೋ ಮೂವೀಸ್ ಆ್ಯಂಡ್ ಸೀರಿಯಲ್ಸ್ ಆರ್ ಆನ್ ಟ್ರ್ಯಾಕ್. ಸರ್, ಕೊನೆಯದಾಗಿ ನಮ್ಮ ಕರ್ನಾಟಕದ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ಕರ್ನಾಟಕ ಜನತೆಗೆ ಇಷ್ಟೇ ಹೇಳಕ್ಕೆ ಇಷ್ಟಪಡೋದು, ನೀವು ತೋರಿಸಿರೋ ಪ್ರೀತಿ, ವಿಶ್ವಾಸ ಮತ್ತು ನಿಮ್ಮ ಆಶೀರ್ವಾದ ಎಸ್ಪೆಷಲಿ ಇವತ್ತು ನನ್ನನ್ನು ನಿಜವಾಗಲೂ ಒಂದು ಭಾಳ ದೊಡ್ಡ ಮಟ್ಟಕ್ಕೆ ನಾನು ತೊಗೊಂಡೋಗಿದ್ದೆ. ಬಿಕಾಸ್ ನಾನು ಇಂಡಸ್ಟ್ರಿಲಿ ಒಂದು ಚಿಕ್ಕದಾಗಿ ಹೆಸರು ಮಾಡ್ಕೊಂಡಿದ್ದೀನಿ, ಆದರೆ ಅದನ್ನು ದೊಡ್ಡದಾಗಿ ತೋರಿಸ್ತಾ ಇರೋದು ನೀವು, ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಆಮೇಲೆ SSV ಚಾನಲ್ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಇಲ್ಲೊಂದು ಈ ವೇದಿಕೆ ಮೇಲೆ ಕೂತಿ ನಿತಿನ್ ಅವ್ರ ಜೊತೆ ಮಾತಾಡೋಕೆ ಒಂದು ಅವಕಾಶ ಕೊಟ್ಟಿದೆ. ಈ ಪ್ರೋಗ್ರಾಮ್ ಪ್ಲ್ಯಾನ್ ಮಾಡಿದ್ದು ನಮ್ಮ ಗುರುಬಂಡಿ ಅವರು. ಅವರು ಇವತ್ತು ನಾನು ಆ್ಯಕ್ಚುಲಿ ಗುಲ್ಬರ್ಗ ಬರೋಕ್ಕೆ ಕಾರಣನೇ ಅವರು, ಗುರುಬಂಡಿ ಅವರು. ಗುರುಬಂಡಿ ಅವರು ಆಯೋಜಿಸೋ ಕಾರ್ಯಕ್ರಮ ಬಂದು ಹೈದರಾಬಾದ್ ಕರ್ನಾಟಕ ಯುವ ಕಲಾವಿದರ ಸಂಘದಿಂದ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಸೊ ಆ ಪ್ರೋಗ್ರಾಮಿಗೆ ನಾನು ಬಂದಿದ್ದೆ, ಭಾಳ ಖುಷಿಯಾಯಿತು. ಇನ್ಫ್ಯಾಕ್ಟ್ ಇವತ್ತು ನಾನು ಗುಲ್ಬರ್ಗಾಗೆ ಬಂದು ನಿಮ್ದು ಇಷ್ಟೊಂದೆಲ್ಲ ಆತಿಥ್ಯ ಸ್ವೀಕರಿಸ್ಕೊಂಡಿದ್ದೀನಿ ಅಂದರೆ ಪಾಪ ಆ ಮನುಷ್ಯನಿಗೆ ಥ್ಯಾಂಕ್ಸ್ ಹೇಳಬೇಕು, ಗುರುರಾಜ ಸಿ ಬಂಡಿ ಅವ್ರಿಗೆ. ಥ್ಯಾಂಕ್ ಯು ಗುರುರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಯೂತ್ಗೆ ಎಸ್ಪೆಷಲಿ ನೋಡಿ, ಎಲ್ಲರೂ ನಿಮ್ಮ ನಮ್ಮಲ್ಲಿ ನಿಮ್ಮ ನಿಮ್ಮಲ್ಲೇ ಒಂದು ಕಲೆ ಇರುತ್ತೆ, ನಿಮ್ಮ ನಿಮ್ಮಲ್ಲೇ ಒಂದು ಇರುತ್ತೆ, ಇವತ್ತು ನಿಮ್ಗೆ ಗೊತ್ತಿರಲ್ಲ ಅಷ್ಟೇ ಅದು, ಅದನ್ನು ಗುರುತಿಸ್ಕೊಳ್ಳಿ. ಸಿ ಫಾರ್ ಎಕ್ಸಾಂಪಲ್, ನೀವೆಲ್ಲರೂ ಡೈಲಿ ಆ್ಯಂಕರ್ ಮಾಡೋದು ನೋಡ್ತೀರ ನಿತಿನ ಹೇಗಿದ್ದಾರೆ ನೋಡಿ, ಅವ್ರು ಸ್ಮಾರ್ಟ್ ಆಗಿದ್ದಾರೆ, ಅವ್ರು ದಾಡಿ ಗಿಡಿ ಬಿಟ್ಕೊಂಡು. ಇವಾಗ ದಾಡಿ ಇದೊಂದು ಟ್ರೆಂಡ್, ಈಸ್ ವೆರಿ ಸ್ಮಾರ್ಟ್. ಸೊ ಯು ಶುಡ್ ಆಕ್ಚುಲಿ ಟ್ರೈನ್ ಸೀರಿಯಲ್ಸ್ ಇನ್ ಮೂವೀಸ್. ನೀವು ಬೆಂಗಳೂರಿಗೆ ಬರ್ಬೇಕಂತೀವಿ ನಾವು ಕೂಡ, ಬರ್ತೀವಿ, ಬಂದ್ರೆ ಬಂದ್ಬಿಟ್ಟು ನಿಮ್ಗೆ ಮೀಟ್ ಮಾಡ್ತೀವಿ. ಸೊ ಓಕೆ ಸರ್, ಕೊನೆಯದಾಗ ಕೇಳಕ್ಕೆ ಇಷ್ಟಪಡ್ತೀನಿ, ಕಲಬುರಗಿಗೆ ಬಂದ್ರಿ, ಇಲ್ಲಿ ಊಟ ಏನ್ ಸ್ಪೆಷಲ್? ಜೋಳದ ರೊಟ್ಟಿ ರೀ, ಸಕ್ಕತ್ರಿ, ಸೂಪರ್. ನೀವೇನೇ ಹೇಳ್ರಿ, ಜೋಳದ ರೊಟ್ಟಿ ಊಟ ಮಧ್ಯಾಹ್ನ ಎಷ್ಟು ಮಟ್ಟಿಗೆ ತಿಂದಿದ್ದೀನಿ ಜೋಳದ ರೊಟ್ಟಿ ಅಂದ್ರೆ, ಅಲ್ಲಿ ಇವೆಂಟ್ ಹೋದಾಗ ನನ್ಗೆ ಆಲ್ಮೋಸ್ಟ್ ನಿದ್ದೆ ಬರ್ತಿತ್ತು, ನನಗೆ ಅಷ್ಟು ಚೆನ್ನಾಗಿ ತಿನ್ಕೊಳೋದೆ. ಇನ್ಫ್ಯಾಕ್ಟ್ ಈಗ ಮಲ್ಪುರಿ, ಡಯಟ್ ಅಲ್ಲಿ ಸ್ವಲ್ಪ ನಾನು ತಿನ್ನಂಗಿಲ್ಲ ಅಂತ. ಇವರು ಗುಲ್ಬರ್ಗ್ ಬಂದು ಮಾಲ್ಪುರಿ ತಿಂದೆ ಹೋದ್ರೆ, ಸೊ ಗುಲ್ಬರ್ಗ್ ಸ್ಪೆಷಲ್ ಅದು. ಆಮೇಲೆ ಇಲ್ಲಿ ಎಲ್ಲಾ ಜನ ಫಿಟ್ ಆಗಿ ಅದರಿ, ತುಂಬಾ ದಪ್ಪ ಇರೋದು ನೋಡಿ ತುಂಬಾ ಕಮ್ಮಿ, ಯಾಕೆಂದ್ರೆ ಆಲ್ಮೋಸ್ಟ್ ಅದೇ ಬಿಸಿಲಿಗೆ ಆತರ ದಪ್ಪ ಆಗ್ತಿಲ್ವಾ ಅಥವಾ ಊಟಕ್ಕೆ ನನ್ಗೆ ಗೊತ್ತಾಗ್ತಿಲ್ಲ. 10 ಜನದಲ್ಲಿ 7 ಜನ ಫಿಟ್ ಆಗಿದ್ದಾರೆ. ನೀವು 10 ಜನ ಎಕ್ಸಾಂಪಲ್ ತಗೊಂಡ್ರೆ ಸರ್, ನೀವೇ ಹೇಳಿದ್ರಿ ಜೋಳದ ರೊಟ್ಟಿ, ಜೋಳದ ರೊಟ್ಟಿ ತಿಂದ್ರೆ ಹೇಗೆ ದಪ್ಪ ಆಗ್ತಾರೆ. ಓ ಇಲ್ಲ, ಎಲ್ಲ ಫಿಟ್ ಅವರ್ ಇಲ್ಲಿ ಇಲ್ಲಿ ತಿಂದ್ರೆ ಚೆನ್ನಾಗಿ, ನಮ್ಮ ಶಾಪ್ಲಿ ಚೆನ್ನಾಗಿ ಜಿಮ್ ಮಾಡ್ಕೊಂಡು ಚೆನ್ನಾಗಿ ಇದು ಮಾಡ್ತೀನಿ ಅನ್ಸುತ್ತೆ. ಹೌದು ಸರ್, ಓಕೆ, ಹಾಗೇನಾದ್ರೂ ಬರ್ಬೇಕನ್ಸಿದ್ರೆ ಗುಲ್ಬರ್ಗ್ ಬಂದು ಇದ್ಬಿಡಿ. ಖಂಡಿತ, ಓಕೆನಾ ಸರ್? ಥ್ಯಾಂಕ್ ಯು ಸೋ ಮಚ್ ಸರ್, ಒಂದು ನಮ್ಗೆ ಗೊತ್ತು ತುಂಬ ಬ್ಯುಸಿ ಇದ್ದೀರಂತ, ಇಷ್ಟೊಂದು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಮ್ಗೆ ಇಷ್ಟೊತ್ತು ಟೈಮ್ ಕೊಟ್ಟು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ ಅಭಿಷೇಕರೇ, ಮಾತಾಡಿದ್ವಿ ಚಂದುಗೌಡ ಅವ್ರ ಜೊತೆಗೆ. ಸೊ ನೀವು ಅಂದ್ಕೊಂಡಿರ್ಬೋದು ಸರ್, ಸೀರಿಯಲಲ್ಲಿ ಹೆಸರು ಓರಿಜಿನಲ್ ಹೆಸರು ಇದೇನೆ ಅಂತ. ಸೊ ಅವ್ರ ಓರಿಜಿನಲ್ ಹೆಸರು ಕೂಡ ಅದೇ, ಅವರೇ ಹೇಳಿದ್ರು. ಸೊ ಓಕೆ, ಇವತ್ತಿನ ಸಂಚಿಕೆಯಲ್ಲಿಗೆ ಮುಕ್ತಾಯಗೊಳಿಸುವಂತಹ ಸಮಯ ಆಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ SSV TV. ನಮಸ್ಕಾರ.